ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು. ಅಡುಗೆ ಎಣ್ಣೆ, ತರಕಾರಿ, ಬೇಳೆಕಾಳುಗಳ ಬೆಲೆ ಕಡಿಮೆ ಆಗಬೇಕು ಅಂತ ಕಲಬುರಗಿ ಗೃಹಿಣಿ ರೇಖಾ ಅವರು ಹೇಳಿದ್ದಾರೆ. ಈ ಅಧಿವೇಶನದಲ್ಲಿ ಕೂಡ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದ್ರಲ್ಲ ಈ ಕೇಂದ್ರ ಸರ್ಕಾರ, ಇದರಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ನಾನು. ಯಾಕಂತಂದ್ರೆ ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ರಿಕ್ವೈರ್ಮೆಂಟ್ ಕೆಲವೊಂದು ಈ ಕೈಪಲ್ಯ ಆಗಿರಲಿ ಅಥವಾ ಪೆಟ್ರೋಲ್ ಆಗಿರಲಿ, ಆಮೇಲೆ ಗ್ಯಾಸ್ ಆಗಿರಲಿ, ಸಿಲಿಂಡರ್ ರೇಟು ತುಂಬ ಜಾಸ್ತಿ ಆಗಿದೆ. ಮುಂಚೆ 850 ಹಂಗಿತ್ತು, ಈಗ 1100 ಆಗಿದೆ. ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅಷ್ಟು ಭರಿಸೋಕೆ ಆಗಂಗಿಲ್ಲ. ಅದರ ಸಲ ಬೇಳೆ ಕೂಡ ಜಾಸ್ತಿ ಆಗಿದೆ, ಬೇಳೆ ರೇಟು ಈಗ 1200 ಹಂಗಾಗಿದೆ ಒಂದು ಇದಕ್ಕೆ. ಅದಕ್ಕೆ ಅದು ಕೂಡ ಕಡಿಮೆ ಆಗಬೇಕು. ಟೋಟಲಿ ಹೇಳಬೇಕು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತಮ್ಮದು ಸಂಸಾರ ನಡೆಸಬೇಕಂದ್ರೇ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಎಲ್ಲ ರೇಟು ಜಾಸ್ತಿ ಆದಾಗ ಅದನ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನ್ ಮಾಡಬೇಕು, ಈ ಅಧಿವೇಶನದಲ್ಲಿ ಬಜೆಟ್ ಅನ್ನ ನೋಡಿ ಅದನ್ನ ಮಿಡ್ಲ್ ಕ್ಲಾಸ್ ಅವರಿಗೆ ಅನುಕೂಲ ಆಗುವ ತರ ಬಜೆಟ್ ಅನ್ನ ಮಂಡನೆ ಮಾಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ.